ಎಲೆಕ್ಷನ್ ವೇಳೆ ಸಿಎಂ ಕಟ್ಟಿ ಹಾಕೋಕೆ ಪ್ಲಾನ್ ರೂಪಿಸಲಾಗ್ತಾ ಇದೆ. ಸಚಿವ ಸಿಸಿ ಪಾಟೀಲ್ ಅಸ್ತ್ರವನ್ನ ವಿಪಕ್ಷಗಳು ಬಳಸಿಕೊಂಡು ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿವೆ. ಸಚಿವರ ಮೇಲೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಟ್ಯಾಕ್ ಮಾಡ್ತಾ ಇದೆ. ಭ್ರಷ್ಟಾಚಾರ ಅಸ್ತ್ರ ಪ್ರಯೋಗಿಸ್ತಾ ಇರುವಂತಹ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷ ವಿಧಾನಸೌಧ ಗೇಟ್ನಲ್ಲಿ ದಾಖಲೆ ಇಲ್ಲದಂತಹ 10 ಲಕ್ಷ ಹಣ ಪತ್ತೆ ವಿಷಯವನ್ನ ಲೋಕೋಪಯೋಗಿ ಇಂಜಿನಿಯರ್ ಕೈಯಲ್ಲಿ 10 ಲಕ್ಷ ಹಣ ಪತ್ತೆಯಾಗಿದೆ. ಆ ಸಂದರ್ಭದಲ್ಲಿ ಆ ಇಂಜಿನಿಯರ್ ಪೊಲೀಸರ ಎದುರುಗಡೆ ಯಾವ ರೀತಿಯಾಗಿ ಆವಾಜ್ ಹಾಕ್ತಾ ಇದ್ದ, ಸಚಿವರ ಹೆಸರು ಹೇಳದೆ ನನಗೆ ಪ್ರಭಾವಿ ಸಚಿವರ ಒಡನಾಟ ಇದೆ, ಅವರು ಗೊತ್ತು ನನಗೆ ಅನ್ನುವಂತಹ ವಿಷಯವನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದ. ಅದಷ್ಟೇ ಅಲ್ಲ, ಲೋಕೋಪಯೋಗಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪವನ್ನ ಇದೀಗ ವಿಪಕ್ಷಗಳು ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ತಾ ಇವೆ. ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚಾಗಿ ಪ್ರಚಾರ ಆರಂಭಿಸಿರುವಂತಹ ವಿಪಕ್ಷಗಳ ಕೈಗೆ ಮತ್ತೊಂದು ಪ್ರಮುಖ ಅಸ್ತ್ರ ಇದೀಗ ಸಿಕ್ಕಂತಾಗಿದೆ. ಹಾಗಾದ್ರೆ ಈ ಅಸ್ತ್ರದಿಂದ ಸಿಎಂ ಯಾವ ರೀತಿಯಾಗಿ ತಪ್ಪಿಸ್ಕೊಳ್ತಾರೆ? ವಿಪಕ್ಷಗಳು ಏನು ಖರ್ಚು ಮಾಡದೆ ಅವರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಅಸ್ತ್ರವನ್ನ ಎಷ್ಟು ಗಟ್ಟಿಯಾಗಿ ಪ್ರತಿನಿಧಿಸುತ್ತೆ, ಎಷ್ಟು ಗಟ್ಟಿಯಾಗಿ ಇದನ್ನ ಮುನ್ನೆಲೆಗೆ ತರುತ್ತೆ, ಸರ್ಕಾರವನ್ನ ಕಟ್ಟಿ ಹಾಕುತ್ತೆ ಅನ್ನುವಂತಹ ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಗಣಪತಿ, ವಿಧಾನಸೌಧ ಗೇಟ್ನಲ್ಲಿ ದಾಖಲೆ ಇಲ್ಲದಂತಹ ಹಣ ಪತ್ತೆ ವಿಷಯವನ್ನ ತುಂಬಾ ಪ್ರಬಲವಾಗಿ ಬಳಸ್ಕೊಳ್ಳೋದಕ್ಕೆ ಇದೀಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ರೆಡಿಯಾಗಿವೆ. ಈ ಕುರಿತಂತೆ ಏನ್ ಲೇಟೆಸ್ಟ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಸಭಾ ಖಂಡಿತ ಎಲ್ಲವನ್ನ ಕಡೆ ರಾಜ್ಯ ರಾಜಕೀಯದಲ್ಲಿ ಅದರನ್ನು ಕೂಡ ಆಡಳಿತ ಪಕ್ಷಕ್ಕೆ ಎರಡು ಪ್ರಕರಣಗಳು ಈಗಾಗಲೇ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಆರಂಭದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಯವರ ಹೆಸರನ್ನು ಹೇಳಿಕೊಂಡು ಒಂದಷ್ಟು ವರ್ಗಾವಣೆ ಕೇಸ್ನಲ್ಲಿ ತೊಡಗಿಕೊಂಡಂತಹ ಸ್ಯಾಂಟ್ರೋ ರವಿ ಒಂದು ಕಡೆಯಾದರೆ, ಈಗ ಸಿಸಿ ಪಾಟೀಲ್ ಅವರ ಒಂದು ಇಲಾಖೆಯ ಇಂಜಿನಿಯರ್ ನೇರವಾಗಿ ವಿಧಾನಸೌಧಕ್ಕೆ ದಾಖಲೆ ಇಲ್ಲದ 10 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಹೋಗಿರ್ತಾನೆ. ಅದಾದ ನಂತರ ಈಗಾಗಲೇ ತನಿಖೆ ಹಂತದಲ್ಲಿದೆ. ಆದರೆ ಈಗಾಗಲೇ ನಾವು ಬಸವರಾಜ ಬೊಮ್ಮಾಯಿಯವರನ್ನು ಸ್ಯಾಂಟ್ರೋ ರವಿ ಪ್ರಕರಣದಲ್ಲಿ ಒಂದಷ್ಟು ಏನು ವಿಚಾರಗಳು ಚರ್ಚೆ ಮಾಡೋದಾದ್ರೆ, ಈಗಾಗಲೇ ವಿಪಕ್ಷಗಳು ಅವರನ್ನು ದಾಳವಾಗ್ತಾ ಇದೆ. ಅಂದರೆ ನೇರವಾಗಿ ಸರ್ಕಾರದ ಕುಮ್ಮಕ್ಕಿಲ್ಲದೇ ಸ್ಯಾಂಟ್ರೋ ರವಿ ಈ ವರ್ಗಾವಣೆಯ ಪ್ರಕರಣವನ್ನು ಕೈಗೆತ್ಕೊಳ್ಳಲ್ಲ. ಆದರೂ ಕೂಡ ಯಾಕೆ ಸರ್ಕಾರ ಸುಮ್ಮನೆ ಇದೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಇದು ನೇರವಾಗಿ ಬಸವರಾಜ ಬೊಮ್ಮಾಯಿಯವರನ್ನು ಟಾರ್ಗೆಟ್ ಮಾಡ್ತಿರುವಂಥದ್ದು. ಇನ್ನು ಬಸವರಾಜ ಬೊಮ್ಮಾಯಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಸಿಸಿ ಪಾಟೀಲ್ ಅವರು, ಲೋಕೋಪಯೋಗಿ ಸಚಿವರಾದಂತಹ ಸಿಸಿ ಪಾಟೀಲ್ ಅವರ ಇಲಾಖೆಯ ಇಂಜಿನಿಯರ್ ಏನು ಇವತ್ತು ದಾಖಲೆ ಇಲ್ಲದ ಹಣವನ್ನು ನೇರವಾಗಿ ವಿಧಾನಸೌಧಕ್ಕೆ ಏನು ತೆಗೆದುಕೊಂಡು ಹೋಗ್ತಾನೆ, ಅದಾದ ನಂತರ ಒಂದಷ್ಟು ಬೆಳವಣಿಗೆ ಇದೆಯಲ್ಲ, ಇದಕ್ಕೆ ಯಾರು ಕುಮ್ಮಕ್ಕಿದೆ? ನೇರವಾಗಿ ಒಂದಷ್ಟು ಹಣಗಳನ್ನು ವಿಧಾನಸೌಧಕ್ಕೆ ತೆಗೆದುಕೊಂಡು ಹೋಗ್ತಾನೆ ಅಂತಂದರೆ ಇದು ಎಲ್ಲಾದರೂ ಲಂಚ ಕೊಡುವಂತಹ ತಂತ್ರಗಾರಿಕೆ ಇದೆಯಾ? ಈ ಎಲ್ಲ ವಿಚಾರವನ್ನು ಇಟ್ಕೊಂಡು ನೇರವಾಗಿ ಅವರ ಆಪ್ತನ ಮೂಲಕ ಬೊಮ್ಮಾಯಿ ಹೆಣೆಯೋಕ್ಕೆ ಈಗಾಗಲೇ ಕಾಂಗ್ರೆಸ್ ಜೊತೆಗೆ JDS ತಂತ್ರಗಾರಿಕೆಯನ್ನು ಆರಂಭಿಸ್ತಾ ಇರುವಂಥದ್ದು. ಇನ್ನೇನು ಚುನಾವಣೆ 2 ತಿಂಗಳ ಇದೆ ಇರುವಂಥ ಸಂದರ್ಭದಲ್ಲಿ ಇನ್ನು ಚುನಾವಣೆ ಪ್ರಚಾರ ಹಂತದಲ್ಲಿರುವಂತಹ ಕಾಂಗ್ರೆಸ್ ಮತ್ತು JDS ಇದೆರಡೇ ಪ್ರಕರಣವನ್ನು ಬಹಳ ಮುಖ್ಯವಾಗಿ ಜನರ ಮುಂದೆ ತೆಗೆದುಕೊಂಡು ಹೋಗುತ್ತೆ. ನೋಡಿ, ಸರ್ಕಾರದಲ್ಲಿ ಈ ಹಿಂದೆ ಕೇಳಿ ಬರ್ತಿರುವಂತಹ 40% ಕಮಿಷನ್ ಆರೋಪ ಮುಚ್ಚು ಹಾಕುವ ಮುನ್ನವೇ ಈಗ ಮತ್ತೊಂದಷ್ಟು ಭ್ರಷ್ಟಾಚಾರದ ಆರೋಪಗಳು ವಿಚಾರಗಳು ಚರ್ಚೆ ಆಗ್ತಿದೆ. ಈಗ ಸರ್ಕಾರ ಎಷ್ಟು ಮಟ್ಟಿಗೆ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುತ್ತೆ ಅಥವಾ ಈ ಪ್ರಕರಣಗಳನ್ನೇನು ಕೂಡ ಮುಚ್ಚು ಹಾಕ್ಲಿಕ್ಕೆ ಏನಾದರೂ ಕೂಡ ಪ್ರಯತ್ನ ಪಡ್ತಾ ಇದೆಯಾ? ಈ ತಂತ್ರಗಾರಿಕೆಯನ್ನು ಈಗಾಗಲೇ JDS ಮತ್ತು ಕಾಂಗ್ರೆಸ್ ನಾಯಕರು ಆರಂಭಿಸಿರುವಂಥದ್ದು. ಕೇವಲ ಆರೋಪ ಪ್ರತ್ಯಾರೋಪಗಳಷ್ಟೇ ನಡೀತಾ ಇಲ್ಲ, ಒಂದಷ್ಟು ಸೋಷಿಯಲ್ ಮೀಡಿಯಾ, ಟ್ವಿಟರ್, ಫೇಸ್ಬುಕ್ ಅಕೌಂಟಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ. ಈ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು.